2022 ಮೊದಲ ಸೂರ್ಯಗ್ರಹಣ ಇಂದು ನಡೆಯುತ್ತಿದ್ದು ಯಾವ ರಾಶಿಗಳಿಗೆ ಯಾವ ಪರಿಣಾಮ ಮತ್ತು ಯಾವ ರೀತಿಯಾಗಿ ಪ್ರಭಾವವನ್ನು ಉಂಟು ಮಾಡಲಿದೆ ಹಾಗೂ ಗ್ರಹಣ ನಡೆಯುವ ಸಮಯ ಯಾವುದು ಅದೃಷ್ಟವಂತ ರಾಶಿಗಳು ಯಾವ್ಯಾವು ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳೇನು ಎನ್ನುವುದರ ಜೊತೆಗೆ ಸೂರ್ಯಗ್ರಹಣದ ಅಂದರೆ ಕಗ್ರಾಸ ಸೂರ್ಯಗ್ರಹಣವಾಗಿದ್ದು ಈ ಗ್ರಹಣದಿಂದ ಉಂಟಾಗುವ ಫಲಾಫಲಗಳು ಹಾಗೂ ರಾಶಿ ಫಲಗಳು ಗ್ರಹಣ ನಡೆಯುವ ಸಮಯ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ದೇವರ ಮೇಲೆ ಹಾಗೂ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಪ್ರತಿ ವರ್ಷವೂ ಇರುವಂತೆ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ತಿಂಗಳ 30ನೇ ತಾರೀಕಿನಂದು ಸಂಭವಿಸಲಿದೆ ಎಂದು ಹೇಳಲಾಗುತ್ತಿದೆ ಪಂಚಾಂಗದ ಪ್ರಕಾರ 2022 ರ ಮೊದಲ ಸೂರ್ಯಗ್ರಹಣವು ಮಧ್ಯಾಹ್ನ 12:15 ರಿಂದ ಸಂಜೆ 4:07 ರವರೆಗೆ ಸಂಭವಿಸುತ್ತದೆ ಗ್ರಹಣವು ಒಂದು ರೀತಿಯ ಖಗೋಳ ಘಟನೆಯಾಗಿದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಗ್ರಹಣವಾದರೂ ಅದು ಮನುಷ್ಯನ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತದೆ ಸೂರ್ಯಗ್ರಹಣವನ್ನ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಆದರೂ ಇದು ಕೆಲವು ಜನರಿಗೆ ಮಂಗಳಕರವಾಗಿರಬಹುದು ಆದ್ದರಿಂದ ಸೂರ್ಯಗ್ರಹಣವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನ ಮೇಷ ರಾಶಿ ನೀವು ಮೇಷ ರಾಶಿಯವರಾಗಿದ್ದರೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನೀವು ಗ್ರಹಣದ ದಿನದಂದು ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನ ಮಾಡಲೇಬೇಡಿ ಋಷಭ ರಾಶಿ ನೀವು ಋಷಭ ರಾಶಿಯವರಾಗಿದ್ದರೆ ಈ ಸೂರ್ಯಗ್ರಹಣದ ದಿನದಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಲಿದೆ ಈ ದಿನದಂದು ಅನಗತ್ಯ ಕೋಪ ಅಥವಾ ಒತ್ತಡವನ್ನು ತೆಗೆದುಕೊಳ್ಳುವುದನ್ನ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಿರಿ ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರು ಸೂರ್ಯಗ್ರಹಣದ ದಿನದಂದು ಜನದಟ್ಟಣೆಯ ಸ್ಥಳಗಳಿಗೆ ಹೋಗಲೇಬೇಡಿ ನಿಮ್ಮ ಸುತ್ತಮುತ್ತಲಿನ ಜನರ ಚಲನವಲನಗಳ ಮೇಲೆ ಒಂದು ಕಣ್ಣಿಡಿ ಮತ್ತು ನೀವು ತುಂಬಾನೇ ಜಾಗರೂಕರಾಗಿರಿ ಕರ್ಕಾಟಕ ರಾಶಿ ಈ ಸೂರ್ಯಗ್ರಹಣವು ಈ ರಾಶಿ ಚಕ್ರದ ಜನರಿಗೆ ಒಳ್ಳೆಯದೆಂದು ಹೇಳಲಾಗುತ್ತಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಇದಲ್ಲದೆ ಆರ್ಥಿಕ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತವೆ ಎಂದು ಹೇಳಲಾಗುತ್ತಿದೆ ಸಿಂಹ ರಾಶಿ ಸಿಂಹ ರಾಶಿ ಚಕ್ರದ ವ್ಯಕ್ತಿಯು ತಮ್ಮ ಹಳೆಯ ವ್ಯವಹಾರದಿಂದ ಹಣವನ್ನು ಪಡೆಯಬಹುದು ಆದರೂ ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಹಣಕಾಸು ಹೂಡಿಕೆ ಮಾಡಬೇಡಿ ಕನ್ಯಾ ರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಇದಲ್ಲದೆ ಈ ಸಮಯದಲ್ಲಿ ಉದ್ಯೋಗಗಳನ್ನು ಬದಲಾಯಿಸಲು ನೀವು ಪ್ರಯತ್ನಿಸಬೇಡಿ ತುಲಾ ರಾಶಿ ಸೂರ್ಯಗ್ರಹಣವು ಈ ರಾಶಿ ಚಕ್ರದ ಚಿಹ್ನೆಗೆ ಸ್ವಲ್ಪ ನಕಾರಾತ್ಮಕವೆಂದು ಹೇಳಲಾಗುತ್ತಿದೆ ಈ ಗ್ರಹಣದ ಸಮಯದಲ್ಲಿ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕಾನೂನು ವಿವಾದಗಳಿಂದ ನೀವು ಆದಷ್ಟು ದೂರವಿರಿ ವೃಶ್ಚಿಕ ರಾಶಿ ಸೂರ್ಯಗ್ರಹಣದಿಂದಾಗಿ ನೀವು ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದಲ್ಲದೆ ವ್ಯವಹಾರದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ಧನಸ್ಸು ರಾಶಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಗ್ರಹಣದ ಸಮಯದಲ್ಲಿ ಅತಿಯಾದ ವಿಶ್ವಾಸದಿಂದ ಇರಬೇಡಿ ಮತ್ತು ಗ್ರಹಣದ ಸಮಯದಲ್ಲಿ ನಿಮ್ಮ ಸ್ವಭಾವವನ್ನು ಸೌಮ್ಯವಾಗಿರಿಸಿಕೊಳ್ಳುವುದು ಒಳ್ಳೆಯದು ಮಕರ ರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಬೇಕಾಗುತ್ತದೆ ಅಲ್ಲದೆ ಬೆಟ್ಟಿಂಗ್ ಮತ್ತು ಜೂಜಾಟವನ್ನು ಆಡಲೇಬೇಡಿ ಹಣದ ತೊಂದರೆ ಎದುರಾಗಬಹುದು ಕುಂಭ ರಾಶಿ ನೀವು ಮಾಡಿದಂತಹ ಹೂಡಿಕೆಯಲ್ಲಿ ನಷ್ಟ ಉಂಟಾಗಬಹುದು ಕೌಟುಂಬಿಕ ಕಲಹಗಳಿಂದಾಗಿ ಮನಸ್ಸು ಚಂಚಲವಾಗಿರುತ್ತದೆ ಸಂಗಾತಿಯ ಮಾತುಗಳು ನಿಮಗೆ ತೊಂದರೆಯನ್ನುಂಟು ಮಾಡಬಹುದು ಯಾವುದೇ ರೀತಿಯ ಅಪಘಾತವನ್ನು ತಪ್ಪಿಸಲು ಸ್ವಲ್ಪ ತಾಳ್ಮೆಯಿಂದಿರುವುದು ಉತ್ತಮ ಮೀನ ರಾಶಿ ಈ ರಾಶಿಯವರಿಗೆ ಸೂರ್ಯಗ್ರಹಣವು ಒಳ್ಳೆಯದೆಂದು ಸಾಬೀತಾಗಲಿದೆ ವ್ಯವಹಾರದಲ್ಲಿ ಮಾಡಿದ ಹಣಕಾಸು ಹೂಡಿಕೆಯಿಂದ ಲಾಭವಿರುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಬಹುದು